हाँ हेलो फ्रेंड्स, अन्नपूर्ण अड़गे मन के स्वागत। इवत ना माता रेसिपी मंगलूर बर्न्स। ना यहा रीतिया साफ्ट पर्फेक्टी बर्न्स वीडियो तोर्सकोड़ताीन। बेचो सामग्री एर बाणु मैदा सोडा जी मोसरु सक्रे उप्पु तुप्प मत्तु करियले एण्णे। मोदलिगे नावु बाळेहण्णन्न ना इल्लि एरडु एलक्कि बाळेहण्णन्न हण्णागिरो एलक्कि बाळेहण्णन्न तगोंडिद्दीनि। ई रीतियागि स्म्याश माडबेकु, गंटिल्दे तर स्म्याश माडि नोडि फ्रेंड्स। ई रीतियागि स्म्याश माडबेकु, नंतर अदक्के 2 स्पून सक्करेन हाकोण। मोसरु हाकिरोदक्के नावु 2 स्पून सक्करेन हाकिद्रे टेस्ट तुंबा चेन्नागिरुत्ते। नंतर अदक्के 1/2 स्पून अष्टु जीरिगेन हाक्ता इद्दीनि, स्वल्पने सोडा मत्तु 1/2 स्पून मोसरु 1/2 स्पून तुप्पन हाकि चेन्नागि मिक्स माडबेकु। नोडि फ्रेंड्स, ई रीतियागि मिक्स आद नंतर ಅದಕ್ಕೆ ಮೈದಾನ ಹಾಕೋಣ। ಬಾಳೆಹಣ್ಣು ಎಷ್ಟು ಮೈದಾ ಹಿಡಿಯಿತ್ತು ಅಷ್ಟೇನೆ ಮೈದಾ ಹಾಕಬೇಕು, ಜಾಸ್ತಿ ಹಾಕಬಾರದು, ಮೇಲ್ಗಡೆ ಎಲ್ಲ ನೀರು ಹಾಕಬಾರದು। ಅದು ಎಷ್ಟು ಮೈದಾ ಹಿಡಿಯಿತ್ತು ಅಷ್ಟೇನೆ ಮೈದಾ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ। ಈ ರೀತಿಯಾಗಿ ಎಲ್ಲವನ್ನು ಸರಿಯಾಗಿ ಕಲಸ್ತಾ ಹೋಗಬೇಕು। ಸಾಫ್ಟ್ ಆಗಿ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಿಂದ ಹಚ್ಚಿ ಒಂದು 6 ಗಂಟೆಗಳ ಕಾಲ ಮುಚ್ಚಿಡೋಣ। ನೋಡಿ ಫ್ರೆಂಡ್ಸ್, 6 ಗಂಟೆ ಆಯ್ತು। ಈಗ ಪ್ಯಾನ್ ನ ಒಲೆ ಮೇಲೆ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಡೋಣ। ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಹಿಟ್ಟು ರೆಡಿ ಆಗಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂತ। ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿತ್ತಿ ಸಾಫ್ಟ್ ಆಗಿ ನಮ್ಮ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಮಿದ್ದಬೇಕು। ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ, ನಾವು ಪೂರಿ ಹಿಟ್ಟಿಗೆ ಎಷ್ಟು ಹಿಟ್ಟು ತಗೊಂತೀವೋ ಅಷ್ಟು ಆ ಸೈಜ್ ಅಲ್ಲಿ ಉಂಡೆನ ಕಟ್ಟಿಟ್ಕೊಳ್ಳೋಣ। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಿರಬಹುದು। ಈ ವಿಡಿಯೋನ ಪೂರ್ತಿಯಾಗಿ ನೋಡಿ। ಈ ರೀತಿ ಆದ ನಂತರ ಸ್ವಲ್ಪನೇ ಎಣ್ಣೆನ ತಗೊಂಡು ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ತಾ ಹೋಗಬೇಕು। ತಿಳುವಾದರೆ ಬನ್ಸ್ ಚೆನ್ನಾಗಿ ಆಗೋಲ್ಲ। ಈ ರೀತಿಯಲ್ಲಿ ಈ ಸೈಜ್ ಅಲ್ಲಿ ಲಟ್ಟಿಸಿ ಎಣ್ಣೆಲಿ ಬಿಡಬೇಕು। ನೋಡಿ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಲೈಕ್ ಕೊಡೋದನ್ನು ಮರಿಬೇಡಿ। ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಎಲ್ಲ ಈ ರೀತಿಯಾಗಿ, ನಾವು ಎಣ್ಣೆ ಕಡಿಮೆ ಇದ್ದರೆ ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ। ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ತಾ ಹೋಗಬೇಕು। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ। ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು, ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ। ಮೇಲ್ಗಡೆ ಎಲ್ಲ ಈ ರೀತಿಯಾಗಿ ಎಣ್ಣೆ ಹಾಕೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ। ನೀವು ನಿಮ್ಮ ಮನೆಯಲ್ಲಿ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ। ಬಾಳೆಹಣ್ಣಿನ ಫ್ಲೇವರ್ ಇರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ। ಬನ್ಸ್ ಬೇರೆ ಬರೀ ಸಪ್ಸಪ್ಪಾಗೇ ಇರುತ್ತೆ, ಇದು ಬಾಳೆಹಣ್ಣಿನ ಫ್ಲೇವರು ನಂತರ ಜೀರಿಗೆ ಫ್ಲೇವರು ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ। ಇದನ್ನು ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ। ಈಗ ಒಂದು ಪ್ಲೇಟ್ಗೆ ತಗೊಳ್ಳೋಣ। ಈಗ ಒಂದು ತಟ್ಟೆಗೆ ತಗೊಂಡು ಚಟ್ನಿ ಜೊತೆ ಸರ್ವ್ ಮಾಡೋಣ। ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ। ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।